ನಮ್ಗೆ ಯಾವ ಪಾರ್ಟಿ ಇಲ್ಲ, ದೇವೇಗೌಡರು ಕುಮಾರಣ್ಣನ ಪಾರ್ಟಿ ಬಿಟ್ಟರೆ ಬೇರೆ ಪಾರ್ಟಿ ಇಲ್ಲ ನಮ್ದು. ಅದು ಆ ಪರಿಸ್ಥಿತಿ. ಏನು ಹೇಳಿ ಸರ್, ಏನು ಅಣ್ಣ? ಕುಮಾರಸ್ವಾಮಿ ಅವ್ರು ಬರ್ತಾರೆ 3ನೇ ತಾರೀಕಿತ್ತು, ಅವತ್ತೇನೋ ಜಾತ್ರೆಗಳೈತೆ, ದೇವಸ್ಥಾನಗಳಿವೆ ಅಂತೇಳಿ 12ಕ್ಕಿಟ್ಟವ್ರೆ. ಕುಮಾರಸ್ವಾಮಿ ಅವರ ಡೇಟ್ ತಿಳ್ಕೊಂಡು ಪಕ್ಕಾ ಡೇಟನ್ನು ಹೇಳ್ತೀನಿ. ಟಿಕೆಟು ಅಷ್ಟೇ, ಎಲ್ಲ ಟಿಕೆಟನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನೆಲ್ಲ ನೋಡ್ರಿ, ಯಾವುದೇ ಏನು ಇನ್ನೇನು ಕ್ವಶನ್ನೇ ಇಲ್ಲ. ಕುಮಾರಣ್ಣ, ದೇವೇಗೌಡರು, ಇಬ್ರಾಹಿಂ ಸಾಹೇಬರು, 7 ಜನ ಶಾಸಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅವರು. ನೋಡ್ರಿ ನೋಡ್ರಿ, ಅವ್ರು ಹೇಳೋದು ಹೇಳ್ತಾರ್ರಿ, ಯಾರೇ ಹೇಳಿದ್ರು ಅವರು. ಸೂರಜ್ ರೇವಣ್ಣ ಏನು ಕುಮಾರಸ್ವಾಮಿ ಬಗ್ಗೆ ಏನು ತಾವೆಲ್ಲ ಹೇಳಿದ್ರಿ? ಕುಮಾರಸ್ವಾಮಿ ಮೇಲೆ ತೊಡೆ ತೊಟ್ಟಿದ್ರು ಕುಮಾರಸ್ವಾಮಿ ರೇವಣ್ಣ ಅಂದರು. ಪಾಪ ಅವ್ನು ಯಾಕೆ ಹೇಳಕ್ಕೆ ಹೋಗ್ತೇನೆ? ಅವ್ನು ನಿನ್ನೆ ಕುಮಾರಣ್ಣ ಅವರು ಮಾತಾಡಿದರು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅವನು ಹೇಳೋದು ಒಟ್ಟು ರೇವಣ್ಣರು ಕೆಲಸ ಮಾಡ್ತಾರೆ ಅಂತ ಹೇಳಿರ್ತಾನೆ. ನಮ್ಮ ಜಿಲ್ಲೆ ಏನಾದ್ರು ಇವತ್ತಾಗಿದ್ದರೆ ನಮ್ಮ ಜಿಲ್ಲಾ ಶಾಸಕರು, ಜನತೆ, ಕುಮಾರಸ್ವಾಮಿಯವರು, ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಯ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ. ನಾವು ಜಿಲ್ಲೆ ಶಾಸಕರೆಲ್ಲ ಒಟ್ಟಿಗೆ ದೇವೇಗೌಡರ ಜೊತೆ ಕೂತು, ಕುಮಾರಣ್ಣ ಕೂತು, ಇಬ್ರಾಹಿಂ ಏನು ಹೇಳ್ತಾರೆ ಅದಕ್ಕೆ ಹೋಗಿ. ನಮ್ಮ ಅಭಿಪ್ರಾಯ ಏನಿಲ್ಲಪ್ಪ, ನಾನು ಹೇಳೋದು ದೇವೇಗೌಡರು ಕುಮಾರಣ್ಣ ಏನು ಹೇಳ್ತಾರೆ ಅಲ್ಟಿಮೇಟ್ ಅದೇ ತೀರ್ಮಾನ. ನಾವು ನೋಡ್ರಿ, ಅವರು ತಡೀರಿ, ಅವರು ಒಂದು ನಿಮಿಷ ಕೆಲವು ಅಭಿಮಾನಿಗಳು ಹೇಳೋದು ಹೇಳ್ತಾರೆ, ಅದನ್ನು ಪಕ್ಷ ಮಾಡೋದು ಬಿಡೋದು ಅದು ಪಕ್ಷಕ್ಕೆ ಸೇರಿದ್ದು. ನೋಡ್ರಿ ರೇ ತಡೀರಿ, ರೇ ತಡೀರಿ, ಯಾವ ಪ್ರತಿಭಟನೂ ಇಲ್ಲ, ಏನಿಲ್ಲ. ನಿನ್ನೆ ಯಾರೋ ಬಂದಿಲ್ಲಿ ನಾವು ಪ್ರತಿಭಟನೆ ಹಾಕಕ್ಕೆ ಕೇಳಿದ್ವಾ? ಕೆಲವರು ಇರ್ತಾರೆ, ಈಗ ತಡೀರಿ ಯಾರೇ ಆಗಲಿ, ನಾನು ಅದನ್ನು ಇನ್ನು ಮುಂದೆ ಯಾರೇ ಆಗಲಿ ಪ್ರತಿಭಟನೆ ಮಾಡಿದರೆ ಯಾವ ನಮ್ಮ ಯಾರು ನಮ್ಮ ಇಲ್ಲಿ ಎಂ ಪಿ ಮನೆ ಮುಂದಾಗಲಿ ಇದರಲ್ಲಾಗಲಿ ನಮ್ಮ ಪಕ್ಷದಿಂದ ಯಾವ ಕಾರಣದಿಂದ ಯಾವ ಪ್ರತಿಭಟನೆ ಇಲ್ಲ, ಯಾವುದೂ ಇಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲ ಬದ್ಧರಾಗಿರ್ಬೇಕು. ತೀರ್ಮಾನ ಮಾಡ್ತಾರೆ ಅದು ಕೂತ್ಕೊಂಡು. ಅವರು ಕುಮಾರಣ್ಣರ ಪಾಪ ಹಗಲು ರಾತ್ರಿ ಅವರ ಆರೋಗ್ಯ ಲೆಕ್ಕಿಸ್ತಲೇ ರಾಜ್ಯ ಜನತೆ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಪಕ್ಷ ಒಂದು ಮೀಟಿಂಗ್ ಮಾಡ್ಕೋತಾರೆ, ಮಾಡ್ತಾರೆ ಅದನ್ನು. ಏನು ಅವೆಲ್ಲ ಇಲ್ಲವೇ ಇಲ್ಲ, ಅಲ್ಲಿ ಕೂತ್ಕೊಳ್ತಾರೆ. ರಾಜ್ಯದ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡೇ ಮಾಡೋದು. ಯಾರು ಬರ್ತಾರೆ ಆಸ್ತಕ್ಕೆ, ಆಸ್ತಿಗೆ ಬರುವಾಗ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಕೆಲವು ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾವ ಟಿಕೆಟ್, ಯಾವ ಗೊಂದಲು ಇಲ್ಲ, ಏನು ಇಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.